ಕಾಮಧೇನು ಇನ್ನು ಪ್ರತಿಯೇ ಅಂದ್ರೆ ಅರ್ಥ ಏನು? ಈ ರೀತಿಯಾಗಿ ವೇದವ್ಯಾಸರ ಮಾತಿಗೆ ಇನ್ನು ಪ್ರತಿಯಾದ ಮಾತು ಇಲ್ಲಿದೆಯಾ? ವೇದವ್ಯಾಸರ ಮಾತು ಅಂದ್ರೆ ಅದು ಕಾಮಧೇನಿದ್ದಾಗೆ ಬೇಕಾದ ಹಾಗೆ ಅರ್ಥವನ್ನು ಕೊಡುತ್ತೆ. ನಮಗೆ ನಾವು ನಮಗೆ ಸಮ್ಮತವಾದ ಮೋಕ್ಷಕ್ಕೆ ಅದಕ್ಕೆ ಪ್ರತಿಪಾದನೆ ಮಾಡಲಿಕ್ಕೆ ಏನೇನು ಅರ್ಥ ಬೇಕು ಅದು ಕಾಮಧೇನು ಅಂತ ಕೊಡ್ತಾರೆ. ಬೇರೆ ಕಗೇಂದ್ರ ಧ್ವಜಪಾದ ಒಂದು ಒಂದು ಶಬ್ದ ಕಾಮಧೇನಿದ್ದಾರೆ. ನಮ್ಮ ಮೋಕ್ಷವನ್ನು ಉಪಪಾದನ ಮಾಡಲಿಕ್ಕೆ ಏನೇನು ಯುಕ್ತಿ ಬೇಕು ಆ ಯುಕ್ತಿ ರೂಪಾದ ಅರ್ಥವನ್ನ ಯಾವ್ದು ಕೊಡ್ತದೆ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಮತ್ತೆ ಇನ್ನೊಂದು, ಅವನು ಗೌಣ ಮೋಕ್ಷ ಪಡೆದಿದ್ರೆ ನೀವೇನು ತಿಪ್ಪರ್ಲಾಗ ಹಾಕ್ರೆ ಹೇಳಿ. ಅವನು ಗೌಣ ಮೋಕ್ಷವನ್ನೇ ಪಡೆದದ್ದು, ಅವನು ಅಜ್ಞಾನಿ ಅಲ್ಲ. ಪರೀಕ್ಷಿತ್ ರಾಜ ಪರೀಕ್ಷಿತ್ ಪರೀಕ್ಷಿತ್ ಅಂದ್ರೆ ಅವನು ಗರ್ಭದಲ್ಲಿರುವಾಗಲೇನೆ ದೇವರನ್ನ ಪರಿತಃ ಈಕ್ಷಣ ಭಗವಂತ ಗದೆ ಬೀಸ್ತಾ ಸುತ್ತಲೂ ಅವನನ್ನು ಸುತ್ತು ತಿರುಗುತ್ತಾ ರಕ್ಷಣೆ ಮಾಡಿದ. ಸಹ ಪರೀಕ್ಷಿತ ಕೈತ್ಯಸೌ, ಇವನು ಯಾರು ಇವನು ಅಂತ ಆ ಮಗು ತನ್ನನ್ನು ಗದೆ ಬೀಸ್ತಾ ಸುತ್ತು ತನ್ನ ಸುತ್ತು ತಿರುಗತಕ್ಕಂತಹ ಆ ಭಗವಂತನನ್ನ ಕೃಷ್ಣನನ್ನು ನೋಡ್ತಾನೆ ಗರ್ಭದಲ್ಲಿ. ಯಾಕೆ ಅಶ್ವತ್ಥ ಅವನ ಬ್ರಹ್ಮಚರ್ಯ ಹತ್ರ ಉದುರಾಕೆ ಬಿಟ್ಬಿಟ್ಟಿದ್ದಾರಲ್ಲ ಆವಾಗ, ಅದಕ್ಕೆ ಅವನು ಹಾಗಾದ್ರೆ ಗರ್ಭದಲ್ಲಿರುವಾಗಲೇನೆ ಭಗವಂತ ಅವನಿಗೆ ಅಪರೋಕ್ಷ ಜ್ಞಾನ ಆಗಿದೆ. ಅಷ್ಟೇ ಅಲ್ಲ ಅದಭ್ರ ಬುದ್ಧಿಹಿ ಅಂತ ಮತ್ತೆ, ಯಾಕಂದ್ರೆ ಅದಭ್ರ ಅಂದ್ರೆ ಅಲ್ಪ ಬುದ್ಧಿ ಅಲ್ಲ, ಮಹಾಬುದ್ಧಿ. ಮಹಾಬುದ್ಧಿವಂತರಂತ ಭಗವದ್ಗೀತೆಯಲ್ಲಿ ಯಾರನ್ನು ಹೇಳಿದ್ದಾರೆ ನೀವು ಹೇಳಿ ಸ್ವಲ್ಪ ಆಲೋಚನೆ ಮಾಡಿ. ಮಹಾಬುದ್ಧಿವಂತರಂತ ಭಗವದ್ಗೀತೆಯಲ್ಲಿ ಯಾರನ್ನು ಹೇಳಿದ 15ನೇ ಅಧ್ಯಾಯದಲ್ಲಿ ಮಹಾಬುದ್ಧಿವಂತ ಅಂತ ಭಗವದ್ಗೀತೆಯಲ್ಲಿ ಯಾರನ್ನು ಹೇಳಿದ್ದಾರೆ ಅಲ್ಲಿ ನೋಡಲ್ಲ ಅಲ್ಲ, ಅಪರೋಕ್ಷ ಜ್ಞಾನೇನು ಹೇಳಿದ್ದಾರೆ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಭಾರತ. ಭಗವಂತನ ಸರ್ವೋತ್ತಮತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪುರುಷೋತ್ತಮತ್ವವನ್ನ ರಮಾ ಕ್ಷರ ಅಂದ್ರೆ ಬ್ರಹ್ಮಾದಿ ದೇವತೆಗಳು ದೇಹನಾಶ ಆಗಿರುತ್ತಾರೆ, ಅಕ್ಷರ ಅಂದ್ರೆ ದೇಹನಾಶವಿರುವ ನಿತ್ಯಮುಕ್ತರಾದ ಲಕ್ಷ್ಮೀದೇವಿ ಅವರಿಬ್ಬರಿಗಿಂತ ಉತ್ತಮ, ಕ್ಷರ ಅಕ್ಷರ ಪುರುಷರಿಗಿಂತ ಉತ್ತಮ. ಇದನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೋ ಅವ್ರು ಏನಾಗ್ತಾರೆ ಬುದ್ಧಿವಂತರಾಗ್ತಾರೆ ಅಂತುಂಟಲ್ಲಿ. ಈ ಶಾಸ್ತ್ರದಿಂದ ಇದನ್ನು ಸರಿಯಾಗಿ ತಿಳ್ಕೊಂಡು ಧ್ಯಾನ ಮಾಡಿದ್ರೆ ಬುದ್ಧಿವಂತರಾಗ್ತಾರೆ. ಅಪರೋಕ್ಷ ಜ್ಞಾನಿ ಭವತಿ, ಹಾಗಾದ್ರೆ ಅದಭ್ರ ಬುದ್ಧಿ ಅಂದ್ರೆ ಮಹಾಜ್ಞಾನಿ ಬುದ್ಧಿವಂತ ಯಾರು? ದೇವರ ಅಪರೋಕ್ಷ ಜ್ಞಾನವನ್ನು ಪಡೆದವನು ಮಾತ್ರ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಅದಭ್ರ ಬುದ್ಧಿ ಅಂದ್ರೆ ದೇವರ ಅಪರೋಕ್ಷ ಜ್ಞಾನ ಪಡೆದವನು ಅಂತ ಅರ್ಥ. ಹಾಗಾಗಿ ಅವನು ಅಜ್ಞಾನಿ ಅಲ್ಲ, ಅವನು ಪಾದವನ್ನು ಹೋಗಿ ಸೇರಿದವನು ಅಜ್ಞಾನಿ ಅಂತ ನೀನು ಹೇಳುವ ಹಾಗಿಲ್ಲ, ಜ್ಞಾನಿಯೇವ ಅಂತ ಹೇಳ್ತಾರೆ ಅದಭ್ರ ಬುದ್ಧಿ. ಮತ್ತೆ ಯಾರ್ಯಾರು ಉಪದೇಶ ಕೊಡ, ಶಂಕರಾಚಾರ್ಯ ಉಪದೇಶ ಕೊಟ್ಟದ್ದು ನಿಮ್ಮಾಚಾರ ಶಂಕರಾಚಾರ್ಯ ಉಪದೇಶ ಕೊಟ್ರೆ ಶಂಕರಾಚಾರ್ಯ ಉಪದೇಶ ಕೊಟ್ಟದ್ರಿಂದಾಗಿ ಮೋಕ್ಷ ಆಯ್ತು, ಬಹಳ ಸಂತೋಷ. ತಾತ್ಕಾಲಿಕ ಶಂಕರಾಚಾರ್ಯರು ಯಾರು? ಶುಕಾಚಾರ್ಯರು ಶಂಕರಾಚಾರ್ಯ, ಶಂಕರನ ಅವತಾರ. ಅವರು ಉಪದೇಶ ಕೊಟ್ಟದ್ದಕ್ಕಾಯ್ತು, ನಿಮ್ಮಾಚಾರ್ಯರೇ ಕೊಟ್ಟದ್ದು ಅವ್ರಿಗೆ. ಆದದ್ದು ಮಾತ್ರ ಏನು? ಸಗುಣ ಮೋಕ್ಷ, ಅದೇ ಪರಮ ಮೋಕ್ಷ, ನಿರ್ಗುಣ ಮೋಕ್ಷ ಇಲ್ಲ ಅಂತಾಯ್ತು. ನಿಮ್ಮಾಚಾರ್ಯ ಕೊಟ್ಟದ್ದು ಹೀಗೆ. ಮಹಾಭಾಗವತೋ ಅನಲ್ಪ ಬುದ್ಧಿ ಪಾಂಡವಂಶಜ ಅಧಿಕಾರಿ ವ್ಯಾಸಪುತ್ರ ಶುಕೋ ಯೋಗೀಶ್ವರೋ ಗುರು ತಾದೃಶ ಆಚಾರ್ಯ ಸಂಪತ್ತು ತಸ್ಯ ಜ್ಞಾನ ಯತ್ ಫಲಂ. ಅಂತ ದೊಡ್ಡಾಚಾರ ಚಿಕ್ಕಾಚಾರ್ಯಲ್ಲ, ದೊಡ್ಡಾಚಾರ ಚಿಕ್ಕಾಚಾರ ಬೇರೆ ಅರ್ಥ ಆಗಲ್ಲ. ಅಂತ ದೊಡ್ಡಾಚಾರ್ಯರೇ ಜ್ಞಾನ ಕೊಟ್ಟ ನಂತರ ಆ ಜ್ಞಾನದಿಂದ ಬಂದ ಫಲ ಎಂದು ಮಹಾಮೋಕ್ಷ ಅಲ್ವಾ, ಅಲ್ಪ ಮೋಕ್ಷವಾ, ಅಮುಖ್ಯವಾದ ಮೋಕ್ಷ ಅಂತ ಯಾವ ಎಂದು ಹೇಳ್ತೀನಿ. ಅದು ಮಹಾ ಅಲ್ಪ ಬುದ್ಧಿ ಅಂದ್ರೆ ಏನು? ನಾನು ಹಾಗೆ ಹೇಳಿದೆ, ಅದು ಹರಿಪಾದ ಅಬ್ಜಸ್ಥಿತನಾದ ತನ್ನನ್ನು ಕಂಡಿದ್ದಾನೆ. ಅದು ತೃತೀಯ ಸ್ಕಂದದಲ್ಲಿ ಬರುತ್ತೆ, ದೇವರ ಸಾಕ್ಷಾತ್ಕಾರ ಹರಿಪಾದಾಬ್ಜ ಸಂಸ್ಥಿತಂ, ಪ್ರತಿಬಿಂಬನಾದ ತನ್ನನ್ನು ಹರಿಪಾದದ ಕಮಲದಲ್ಲಿದ್ದೇನೆ ತಿಳ್ಕೊಳ್ಬೇಕು. ಅಂದ್ರೆ ಸಾಕ್ಷಾತ್ಕಾರ ಹರಿಪಾದದಲ್ಲಿ ಹೋಗಿ ಸೇರಿದ, ಅವನು ಹರಿಪಾದದಲ್ಲಿ ಹೋಗಿ ಸೇರಬೇಕಾದ್ರೆ ಹರಿಪಾದದಲ್ಲಿ ತನ್ನನ್ನು ಅವನು ಮೊದಲು ಸಾಕ್ಷಾತ್ಕರಿಸಿಕೊಂಡಿದ್ದ, ತಾನು ಹರಿಪಾದವನ್ನು ಅವಲಂಬಿಸಿಕೊಂಡಿದ್ದೇನೆ ಅಂತ. ಅದಕ್ಕೋಸ್ಕರ ಹರಿಪಾದದಲ್ಲಿ ಅವನಿಗೆ ಮೋಕ್ಷ ಆಯಿತು. ಇಷ್ಟೆಲ್ಲ ಒಳ್ಳೆ ಜ್ಞಾನ ಬಂದಾಗ ಅವನು ಅಲ್ಪಜ್ಞಾನ ಇಲ್ಲ ಮಹಾಜ್ಞಾನಿ, ಹಾಗೆ ಮಹಾಮೋಕ್ಷವೇ ಸಿಕ್ಕಿದೆ. ಕೊಟ್ಟಂತ ಗುರುಗಳು ದೊಡ್ಡವರು, ಜ್ಞಾನಂ ಮಹೇಶ್ವರಾದ
ಮಿಚ್ಚೇತ್, ಮೋಕ್ಷ ಮಿಚ್ಚೇತ್ ಜನಾರ್ದನ. ಅದರಿಂದಾಗಿ ಸರಿ, ಇನ್ನು ಆದರೂ ಸಮಾಧಾನ ಇಲ್ಲ. ಹೇಗೆ ನಮಗೆ ಅಪೇಕ್ಷಿತ ಪರಮೋಕ್ಷ ಸ್ವರೂಪ ಪರಿಚಯವನ್ನೇ ಅದಕ್ಕೆ ಬೇಕಾದಂತಹ ಈ ಶ್ಲೋಕದ ನಾಲ್ಕು ಪಾದಗಳು ಅಷ್ಟೇ. ಕಾಮಧೇನಂತೆ ನಾಲ್ಕು ಸ್ತನ ಇದೆ ಇದಕ್ಕೆ. ಕಾಮಧೇನ ನಾಲ್ಕು ಸ್ತನದಿಂದ ಅದು ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಕೊಡುವಂತೆ ನಮಗೆ ಬೇಕಾಗಿರ್ತಕ್ಕಂತಹ ಮೋಕ್ಷಕ್ಕೆ ಉಪಯುಕ್ತವಾದ ಯುಕ್ತಿಗಳನ್ನು ಸಮರ್ಥನ ಮಾಡಲಿಕ್ಕೆ ಬೇಕಾದ ಯುಕ್ತಿಗಳನ್ನು ಅಥವಾ ನಾವು ಹೇಳುವ ಮೋಕ್ಷದ ಏನೊಂದು ಲಕ್ಷಣ ಇದೆ ಅದೆಲ್ಲವುದನ್ನು ನಾಲ್ಕು ಪಾದ ಎಂಬ ಸ್ತನದಿಂದ ಈ ಶ್ಲೋಕ ಎಂಬ ಕಾಮಧೇನು, ವ್ಯಾಸೋಕ್ತಿ ಎಂಬ ಕಾಮಧೇನು ನಮಗೆ ಕೊಡ್ತದೆ ಅಂತ ಯಾರು ಹೇಳಿದ್ರು? ಯಾರು ಹೇಳಿದ್ರು? ಕೇಳಿದ್ಯಾರು ವಾದಿರಾಜರು? ಅದು ಎಲ್ಲಿ ಯಾರು ಹೇಳಿದ್ರು? ಮತ್ತೆ ನೋಡಪ್ಪ, ಇದಕ್ಕೆ ತತ್ವಸಾರ ಎಂಬ ಗ್ರಂಥ. ಆ ಸರಿ, ಅಷ್ಟಾದರೂ ಕೂಡ ಇವನು ಹೇಳ್ತಾನೆ, ಹೌದ್ರಿ, ಆ ಭೇದ ಎಲ್ಲ ಸುಳ್ಳು, ಸುಳ್ಳು ಮೋಕ್ಷ, ಸುಳ್ಳು ಭೇದ, ದಾಸ್ಯದಾಸ ಭಾವ ಭೇದ ಇರುವಂತಹ ಮೋಕ್ಷ ಅಂದ್ರೆ ಸುಳ್ಳು ಮೋಕ್ಷ ಅಂದ ಮತ್ತೇನು ಶುರು ಮಾಡಿದ್ರೆ, ಅಯ್ಯೋ, ಮೋಕ್ಷದಲ್ಲಿ ಭೇದ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ಪಾರಮಾರ್ಥಿಕ ಭೇದ. ಹಾಗಾಗಿ ಪಾರಮಾರ್ಥಿಕವಾದೇ ಈಶದಾಸ ಭಾವ ಇದೆ. ನವರ್ತತೆ ಯತ್ರ ಜಲಜಸ್ತಮಸ್ತಯೋ ಸತ್ವಂಚ ಮಿಶ್ರಂ ನಚ ಕಾಲ ವಿಕ್ರಮ ನಯತ್ರ ಮಾಯಾ ಕಿಮುತಾ ಪರೇ ಹರೇ ಹರೇ ಕಿಮುತ ಅನುವ್ರತ ಯತ್ರ ಸುರಾಸುರಾರ್ಚಿತ. ಅಂದರೆ ನೋಡಿ, ಮೋಕ್ಷದಲ್ಲಿ ಆ ಹೇಳ್ತಾ ಇದ್ದಾರೆ, ಭಾಗವತದಲ್ಲಿ ಬಂದಿದೆ, ಅಲ್ಲಿ ರಜೋಗುಣ ತಮೋಗುಣ ಇರುವುದಿಲ್ಲ. ರಜೋಗುಣ ಇಲ್ಲ ಅಂದರೆ ರಜೋಗುಣದ ಉಪದ್ರವ ಇಲ್ಲ, ಕಾಮಕ್ರೋಧಾದಿಗಳು. ತಮೋಗುಣ ನಿದ್ರಾಲಸ್ಯ ಅಜ್ಞಾನಾದಿಗಳು, ದುಃಖಾದಿಗಳು ಇಲ್ಲ. ಅಥವಾ ಅವುಗಳಿಂದ ಮಿಶ್ರವಾದ ಕಲಬರಿಕೆ ಸತ್ವಗುಣದ ಪ್ರಭಾವವೂ ಇಲ್ಲ. ಯಾಕೆಂದರೆ ಸತ್ವಗುಣ ಇದ್ರೆ ಮತ್ತೆ ರಜೋಗುಣ ತಮೋಗುಣದ ಮಿಶ್ರಿತ ಆದರೆ ತೊಂದರೆ ಕೊಡುತ್ತೆ, ಅದೂ ಇಲ್ಲ. ನಚ ಕಾಲ ವಿಕ್ರಮ, ಕಾಲದ ಪ್ರಭಾವ ಇಲ್ಲ. ಅಂದರೆ ಅರ್ಥ ಏನು? ಕಾಲದ ಪ್ರಭಾವ ಏನಾಗತ್ತೆ ಹೇಳ್ರಿ ರಾಯರೆ? ಕಾಲದ ಪ್ರಭಾವ ಏನು? ಈಗ ಈ ಕಲಿಯುಗದ ಕಲಿಯುಗದ ಕಾಲದ ಪ್ರಭಾವ ತುಂಬ ಉಂಟು. ಒಂದು ಸತ್ಯ ಹೇಳೋಣ, ಶಿಷ್ಯರಾದವರು ಕೂತ್ಕೊಂಡು ಪಾಠ ಕೇಳೋದು, ಗುರುಗಳು ವಿನೀತರಾಗಿ ನಿಂತ್ಕೊಂಡು ಪಾಠ ಹೇಳೋದು, ಅದು ಕಾಲ ವಿಕ್ರಮ. ವಿನೀತರಾಗಿರ್ಬೇಕು ಗುರುಗಳು, ಶಿಷ್ಯರ ಕಾಲಿನ ಹಿಕ್ಕಟ್ಟು ಸಿಗರೆಟ್ ತೆಗೆದುಕೊಂಡು ಇದು ಇದು ಕಾಲ ವಿಕ್ರಮ. ಇನ್ನು ಸುಮಾರು ಉಂಟು, ಅದರೆ ಬೇಡ, ಇವಾಗ ಹೇಳ್ತಾ ಕೂತ್ಕೊಂಡ್ರೆ ಜಾಸ್ತಿ ಆಗಿ. ಹಾಗೆ ಕಾಲಕೃತವಾದಂತಹ ವಿಕಾರಗಳು ಅಥವಾ ವಾರ್ಧಕ್ಯಾದಿಗಳು ಕಾಲದಿಂದ ಬರ್ತಕ್ಕಂಥ ಇದು ಯಾವುದೂ ಕೂಡ ಮೋಕ್ಷದಲ್ಲಿ ಇಲ್ಲ. ಅಷ್ಟೇ, ನಯತ್ರ ಮಾಯಾ, ಮಾಯಾ ಇಲ್ಲ ಅಂತ ಹೇಳ್ತಾರೆ. ಮಾಯಾ ಕಲ್ಪಿತ ಭೇದ ಅಂತ ಹೇಗೆ ಹೇಳ್ತೀವಿ? ಯಾವ ಇಲ್ಲ, ಅಲ್ಲಿ ಮಾಯವೇ ಇಲ್ಲ. ಕಿಮುತಾಬರೆ, ಅದರಿಂದ ಹುಟ್ಟಾಗ್ತಕ್ಕಂಥ ಅಜ್ಞಾನ, ದುಃಖ, ಭಯ ಅದರ ಎಲ್ಲಿಂದ ಬರಬೇಕು? ಹರೇ ರನುವೃತ ಯತ್ರ ಸುರಾರ್ಥರಾಗ. ಮತ್ತೆ ಹರಿಯ ಕಿಂಕರರು, ಹರಿಯ ಅನುವ್ರತರು ಅಂದರೆ ಹರಿ ಕಿಂಕರರೇ ಇರುವುದಲ್ಲಿ ಎಲ್ಲರೂ ಕೂಡ, ಅವರೆಲ್ಲರನ್ನೂ ಕೂಡ ಸುರ ಅಸುರ ಅರ್ಜಿತ. ಸುರರು ಅಸುರರು ಅಂದರೆ, ಸುರರು ಮತ್ತು ಅಸುರರು ಅಂದರೆ ಒಳ್ಳೆಯಸುರರು, ಪ್ರಹ್ಲಾದಾದಿಗಳು ಒಳ್ಳೆಯಸುರರು, ಅಥವಾ ಅಸುವನ್ ರಮಯಂತಿ, ಇಂದ್ರಿಯಗಳನ್ನೆಲ್ಲ ಸಂತೋಷಪಡಿಸುವರು ತತ್ವಾಭಿಮಾನಿ ದೇವತೆಗಳು ಅಂತ ಸಾಮಾನ್ಯ ಸುರರು ಅಸುರರು ಆ ರೀತಿಯಾಗಿ ಅರ್ಥ ಇಟ್ಕೊಂಡು ಇಟ್ಕೊಳ್ಬೇಕು. ಅಸುರರು ಅಂದರೆ ಅಸುಶುರತ, ಮುಖ್ಯ ಪ್ರಾಣ ಭಕ್ತರು ಅಂತ ಅಂದರೆ, ಅಥವಾ ಅಸು ಇಂದ್ರಿಯಗಳಲ್ಲಿ ರಥರಾದವರು ಅಂದರೆ ಇಂದ್ರಿಯಾಭಿಮಾನ ದೇವತೆಗಳು, ಸಾಮಾನ್ಯ ದೇವತೆಗಳು, ಇಂದ್ರಿಯಾಭಿಮಾನ ದೇವತೆಗಳು. ಅವರೆಲ್ಲ ಏನು ಮಾಡ್ತಾರೆ? ಹರೇರನು ತಾಹ ಎತ್ತರ ಸುರಾಕ್ಷರಾಗ, ಅವರಿಗೆಲ್ಲ ಗೌರವ ಕೊಡ್ತಾರೆ. ಭಗವದ್ಭಕ್ತ ಅಂತ ದೊಡ್ಡ ಪದವಿಯಲ್ಲಿದ್ದರೂ ಕೂಡ ಈ ಚಿಕ್ಕ ಭಕ್ತರಿಗೂ ಕೂಡ ಗೌರವ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮುಕ್ತಿಯೊಳಿಹ ಭೇದ ಸತ್ಯವೆಂಬುದು ಸಿದ್ಧ. ಮುಕ್ತಿಯಲ್ಲಿರುವ ಭೇದ ಮತ್ತು ಸುಳ್ಳಲ್ಲ. ಯಾಕೆಂದರೆ ಅಲ್ಲಿ ಸೇವ್ಯ ಸೇವಕ ಭಾವ ಹೇಳುವ ಮೂಲಕ ಭೇದ ಇದೆ ಅಂತ ಸಿದ್ಧವಾದದ್ದು ಕಲ್ಪಿತ ಅಂತ ಹೇಳಬಾರ್ದು. ಯಾಕೆಂದರೆ ಕಲ್ಪಿತ ಕಲ್ಪಕವಾದ ಅವಿದ್ಯಾ ಮಾಯ ಅಲ್ಲಿ ಇಲ್ಲ. ಹಾಗಾಗಿ ಅವಿದ್ಯೆಯಿಂದ ಮಾಯೆಯಿಂದ ಕಾಣತ್ತೆ ವಸ್ತು ಇಲ್ಲ ಅಂತ ಹೇಳಬಾರ್ದು. ಯುಕ್ತ
ನಯತ್ರ ಮಾಯಾ ಎಂಬ ಯುಕ್ತ ಭಾಗವತೋತಿ ಮುಕ್ತರ ಭೇದವ ಸತ್ಯವೆಂದು ಸ್ಥಾಪಿಸಿತು. ಮಾಯಾ ಇದ್ರೆ ಆಗ ಮಾಯದಿಂದ ಅದು ತೋರ್ಬೇಕು ಸುಳ್ಳು ಅಂತ. ಮಾಯಾ ವಿದ್ಯೆಯೇ ಇಲ್ಲ ಅಂದಮೇಲೆ ಅಲ್ಲಿ ತೋರ್ತಕ್ಕಂತಹ ಭೇದ ಸತ್ಯ ಅಂತ ತಿಳ್ಕೊಳ್ಬೇಕು. ವಿಮತೋ ಜೀವಪರಯೋರ್ ಭೇದೋಯಂ ಪರಮಾರ್ಥ ಸನ್ ಅವಿದ್ಯಾಸ್ತಮಯೇ ಸತ್ತ ಯಥಾತ್ಮೇತ್ಯನುಮಾನತಃ. ಅಂದರೆ ಬಹಳ ಚೆನ್ನಾಗಿ ಹೇಳ್ತಾರೆ, ಸತ್ಯ ಭೇದೋಪಿ ಸಂಸಿದ್ಧೇ ಭೇದೋ ಆಗಮಿಕತ್ವತಃ ಅಂತ ಒಂದು ಮಾತಿದೆ. ವಸ್ತುತಸ್ತು ಜೀವ ಮತ್ತು ಪರಮಾತ್ಮರ ಭೇದ ಸಿದ್ಧ ಆಯಿತು, ಅದು ಸತ್ಯ. ವ್ಯಾವಹಾರಿಕ ಅಲ್ಲ, ವ್ಯವಹಾರ ಕಾಲದಲ್ಲಿ ಮಾತ್ರ ಇರುತ್ತೆ, ತೋರಿಕೆಗೆ ವಾಸ್ತವಿಕೆ ಇಲ್ಲ ಅಂತ ಹೇಳಬಾರ್ದು. ಯಾಕೆಂದ್ರೆ ಅವಿದ್ಯ ಎಲ್ಲ ಹೋದ ನಂತರ ಅವಿದ್ಯಾಸ್ತಮಯೇ ಸತ್ವ, ಅವಿದ್ಯಾ ಮಾಯಾ ಎಲ್ಲ ಹೋದ ನಂತರ ಮೋಕ್ಷದಲ್ಲಿ ಇದೆ ಅಂತ ಹೇಳಿಬಿಟ್ರೆ ಅವಿದ್ಯಾ ಕಲ್ಪಿತ. ಅವರೆಲ್ಲ ಭೇದ ಎಂದು ಪಾರಮಾರ್ಥಿಕ ಅಲ್ಲ, ಅದು ಅಸತ್ಯ. ಯಾಕೆ? ಅವಿದ್ಯೆಯಿಂದ ಅಜ್ಞಾನದಿಂದ ತೋರಿಕೆ, ಅದು ತೋರದು ಮಾತ್ರ ಅಂತ ಹೇಳುದು. ಆದರೆ ಅವಿದ್ಯಾ ಹೋದ ನಂತರ ಇದೆ ಅದು. ಅವಿದ್ಯಾಸ್ತಮಯೋ ಮೋಕ್ಷ ಅಲ್ವಾ? ಅವಿದ್ಯೆ ಹೋದ ನಂತರೂ ಮಾಯಾ ಹೋದ ನಂತರೂ ಮಾಯಾ ಇದ್ದಿದ್ದ ಸ್ಥಳದಲ್ಲಿ ಅದೇ ಇದೆ ಅಂದರೆ ಮಾಯಾದಿಂದ ಅಜ್ಞಾನದಿಂದ ತೋರ್ತದೆ ಅಂತ ಹೇಳುದು ಎಷ್ಟು ಸರಿ? ಸತ್ಯ ಭೇದವೇ. ಯಾಕೆಂದ್ರೆ ಆಗಮಿಕತ್ವತಃ ಸತ್ಯ ಭೇದೋಪಿ ಸಂಸಿದ್ಧೆ ಹೇತೋ ಆಗಮಿಕತ್ವತಃ ಅಂತ ಒಂದು ಮಾತಿದೆ. ಆಗಮಿಕ ಅಂದ್ರೆ ಏನರ್ಥ ಅಂದ್ರೆ ಅಲ್ಲಿ ಮಾಯಾ ಇಲ್ಲ, ಮಾಯ ಇಲ್ಲದ ಸ್ಥಳದಲ್ಲಿ ದಾಸ್ಯದಾಸ ಭಾವವನ್ನು ಹೇಳುವ ಮೂಲಕ ಭೇದವನ್ನು ಹೇಳುತ್ತಾರೆ. ಆದರೆ ಶಾಸ್ತ್ರದಲ್ಲಿ ಹೇಳಿದ ಹೇತು, ಭೇದಕ್ಕೆ ಹೇತು ಯಾವುದು? ಶಾಸ್ತ್ರದಲ್ಲಿ ಭಾಗವತರು ಹೇಳಿದ ಹೇತು. ಹೇತು ಅಂದ್ರೆ ಯುಕ್ತಿ. ಭೇದವನ್ನು ಸಮರ್ಥನ ಮಾಡಲಿಕ್ಕೆ ಯುಕ್ತಿ ಏನೋ ನೀವೇ ಹೇಳಿ, ಭೇದ ಇದೆ ಅಂತ ಸಮರ್ಥನ ಮಾಡಲಿಕ್ಕೆ ಯುಕ್ತಿ ಏನೋ? ಭೇದ ಇದೆ ಅಂತ ಸಮರ್ಥನ ಮಾಡಲಿಕ್ಕೆ ಯುಕ್ತಿ ಏನೋ? ಭೇದ ಇದೆ. ಹಾ, ಸೇವ್ಯ ಸೇವಕ ಬಾ ಸೇವ್ಯ ಸೇವಕ ಭೇದೆ ಖಗೇಂದ್ರ ಧ್ವಜಪಾದಗಳು ಭಾಗವತ ಹೇಳಿದೆ. ಭಾಗವತ ಎಂದು ಶಾಸ್ತ್ರ ಅಥವಾ ಆಗಮ, ಅದರಲ್ಲಿ ಹೇಳಿದ ಯುಕ್ತಿ ಪ್ರಬಲವಾಗಿದೆ, ಸ್ಟ್ರಾಂಗ್ ಆಗಿದೆ ಅದು. ಭೇದೆ ಖಗೇಂದ್ರ ಧ್ವಜ ಪಾದ ಮೂಲಂ ಭಜ ಸೇವಾಯ, ಭಗವಂತನ ಪಾದ ಮೂಲವನ್ನು ಸೇವಿಸಿದ ಅಂತ ಉಂಟು. ಆದರೆ ಯಾವುದು ಸೇವೆಯ? ಭಗವಂತನ ಪಾದ ಸೇವೆ ಆಯಿತು. ಸೇವಕರು ಯಾರಾಯಿತು? ಸೇವಕರು ಯಾರಾದರು? ಅದೇ ಸೇವೆ. ಸೇವಕ ಭಾವ ಎಲ್ಲೇನಿರುತ್ತೆ ಅಲ್ಲಿ ಏನಿರುತ್ತೆ? ಬೇರೆ. ಹಾಗಾದ್ರೆ ಶಾಸ್ತ್ರ ವೇದ ಭಾಗವತ ಎಂಬ ಶಾಸ್ತ್ರವೇ ಈ ಭೇದವನ್ನು ಸಮರ್ಥನ ಮಾಡಲಿಕ್ಕೆ ಯುಕ್ತಿ ಹೇಳಿದೆ. ಅದನ್ನು ನೀವು ತಳ್ಳಿ ಹಾಕುವಾಗಿಲ್ಲ. ಯಾರೋ ಎಕ್ಕಚ್ಚಿದ ಮನುಷ್ಯ ಯುಕ್ತಿ ಹೇಳಿದ್ರೆ ಕುರಿ ಬೇಸವನು ಅದು ಬೇರೆ. ಶಾಸ್ತ್ರವೇ ಹೇಳ್ತಾ ಇದೆ ಈ ಪ್ರಬಲವಾದ ಯುಕ್ತಿ. ಇದನ್ನ ಅಲ್ಲ ಹೇಳಲಿಕ್ಕೆ ಆಗೋಲ್ಲ. ನೀವು ಇದು ಪಂಚಮ ಭೇದವೇ ವೇದಲ್ಲಿ ಹೇಳಿದೆ. ಏನು ಹೇಳಿ ಹೇಳಿ ಬರ್ಲಿ. ಅಪೌರುಷ ವೇದ ಏನಾಯ್ತಂತ ಅಲ್ಲಿ ಯುಕ್ತಿ ಹೇಳಬೇಕು. ಅಪೌರುಷೇಯವಾದ ವೇದದಲ್ಲಿ ಯುಕ್ತಿ ಹೇಳಬೇಕು. ಭೇದ ಇದೆ ಅಂದಕ್ಕೆ ಯುಕ್ತಿ ಇಲ್ಲಿ ಭಾಗವತಲ್ಲಿ ಹೇಳಿದ್ದಾರೆ. ಅದು ಯುಕ್ತಿ ಬರದೆ ದಾಸೋಪರ್ಣ ಸಂಜಾಸಕ ಅಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಒಬ್ಬ ಅನ್ನ ತಿಂತಾನೆ, ಒಬ್ಬ ಅನ್ನ ತಿನ್ನೋದಿಲ್ಲ ಅಂತ. ತಿಂದ್ರು ಊಟ ಮಾಡಿದ್ರೆ ನಿತ್ಯ ಏಕಾದಶಿ ಆಗಿ ಡಲ್ ಆಗಿರ್ತಾನೆ. ಇನ್ನು ಊಟ ಮಾಡಿದ್ರು ಕೊಟ್ಟು ನಿರನ್ನು ಭೂಯಾನ ದಾಸು ಬರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಸಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಸ್ನನ್ನನ್ಯೋ ಅಭಿತಾಗಚೀತಿ. ಒಬ್ಬ ತನ್ನ ಇರುವಿಕೆಗೆ ಗರ್ಭಫಲವನ್ನು ಊಟ ಮಾಡ್ತಾ ಇರ್ತಾನೆ, ಉಂಡು 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 ಒದ್ದಾಡ್ತಾನೆ. ಇನ್ನೊಬ್ಬ ಉಣದೇನೆ ಒಳ್ಳೆ ಪ್ರಕಾಶಮಾನನಾಗಿದ್ದಾನೆ ಅಂತ. ಆದರೆ ಉಂಡವರು ಡಲ್, ಉಣದೇ ಇದ್ದವನು ಒಳ್ಳೆ ಪ್ರಕಾಶಮಾನನಾಗಿದ್ದಾನೆ. ಇಷ್ಟು ಚೆನ್ನಾಗಿ ಭೇದವನ್ನು ವೇದದಲ್ಲಿ ಹೇಳಿರುವ ಭೇದಯುಕ್ತಿ, ಭೇದ ಸಮರ್ಥನೆಗೆ ಯುಕ್ತಿ. ಅಲ್ಲಿ ಹೇಳಿದರೆ ಇಲ್ಲೂ ಹೇಳಿದರೆ ಈ ದಾಸ್ಯ ಭಾವ. ಮಾಯ ಇಲ್ಲಂತಾದ್ರೆ ಅದು ಕಲ್ಪಿತ ಆಗೋದು ಹೇಗೆ ನಿನ್ನ ಮತದಲ್ಲಿ? ಅಂದರೆ ಭೇದ ಕಲ್ಪಿತವಲ್ಲ, ಸತ್ಯ. ಈಶನ್ ಮಾಯಾ ಇರೇ ಯತ್ರ ಮಾಯಾ ನೀತಿ ವ್ಯಾಸನ ಸಾಮಾನ್ಯ ನಿಷೇಧ
ಹೇಸಿ ಕೊಡುವುದು. ಹೇಸಿ ಕೊಡುದು ಅಂದ್ರೆ ಏನ್ರಿ, ಹೇಗೆ ಕೊಡುತ್ತೆ ಅಂತ ಅರ್ಥ ಹೇಸಿ ಅಲ್ವಾ. ಹೇಸಿ ಕೂಡುವುದೇ ಕೊಟ್ಟೊಂದು ಘಟವಿರಲು ನಾಸ್ತ್ಯತ್ರ ಘಟವೆಂದೆನ್ನುವರೇ ಅಲ್ಲ ಅವನು ಹೇಳುದು. ಒಂದು ವಿಚಾರ ಮಾಡ್ತಾನೆ, ಹೌದ್ರಿ ವೈಕುಂಠವೂ ಸ್ವಲ್ಪ ಗೌಣ ಮೋಕ್ಷವೇ, ಅಲ್ಲಿ ಅವಿದ್ಯೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಯಾ ಅವಿದ್ಯೆ ಅದು ಗೌಣ ಮೋಕ್ಷ, ಯಾಕೆಂದ್ರೆ ಗೌಣ ಮೋಕ್ಷ ಎಲ್ಲ ಅವಿದ್ಯಾಕಲ್ಪಿತ, ಅದು ಸಗುಣನ ಪ್ರಾಪ್ತಿ, ಅದು ಅವಿದ್ಯಾಕಲ್ಪಿತ. ಸಗುಣನೇ ಅವಿದ್ಯೆ ಆದಮೇಲೆ ಅದೆಲ್ಲ ಅವಿದ್ಯಾಕಲ್ಪಿತ, ಕೇವಲ ಅಜ್ಞಾನದಿಂದ ತೋರಿಕೆ ಮಾತ್ರ. ಆದರೆ ಹಾಗಾಗಿ ವೈಕುಂಠವು ಅಲ್ಲಿ ಪಾದದಲ್ಲಿ ಹೋಗಿ ಸೇರಿದ್ದು, ಆ ಲೋಕವು ಅವಿದ್ಯಾಕಲ್ಪಿತ ರೀ, ಅದು ಮುಖ್ಯ ಮೋಕ್ಷ ಅಲ್ಲ, ಕಾಲ್ಪನಿಕವಾದ ಮೋಕ್ಷ ಅದು ಅಲ್ಪಿತ. ಏನು ಮಾಯಾ ಇಲ್ಲ ಅಂತ ಹೇಳ್ತಾ ಇದ್ದಾರಂದ್ರೆ, ಮಾಯಾ ಇಲ್ಲ ಅಂತಾದರೂ ಸ್ವಲ್ಪ ಮಾಯಾ ಇದೆ ಅಂತ ಅಭಿಪ್ರಾಯ, ಸ್ವಲ್ಪ ಇದೆ, ಸ್ವಲ್ಪ ಮಾಯಾ ಇದೆ. ಶಂಕರಾಚಾರ್ಯರು ಯಾಕೆ ಅಪರೋಕ್ಷ ಜ್ಞಾನ ಆದ ನಂತರವೂ ಕೂಡ, ಬ್ರಹ್ಮ ಸಾಕ್ಷಾತ್ಕಾರ ಆದ ನಂತರ ಕೂಡ ಶೃಂಗೇರಿಯಲ್ಲಿ ದಕ್ಷಿಣಾಯಮನಾಯ ಪೀಠವನ್ನು ಹೇಗೆ ಸ್ಥಾಪನೆ ಮಾಡಿದ್ರು, ಶೃಂಗೇರಿ ಹೇಗೆ ಕಾಣ್ತವರಿಗೆ, ಅಲ್ಲಿ ಯತಿಗಳು ಶಿಷ್ಯರು ಹೇಗೆ ಕಂಡ್ರು, ಅದ್ವೈತ ಆಗಮ ಹೇಗೆ ಕಾಣ್ತವರಿಗೆ, ಅವರಿಗೆ ಸ್ವಲ್ಪ ಅವಿದ್ಯಾ ಲೇಷ ಇತ್ತು, ಪೂರ್ತಿ ಹೋಗಿಲ್ಲ. ಹಾಗೆ ನೀವು ಕಲ್ಪನೆ ಮಾಡಬೇಕು, ಅವರ ಇಲ್ಲಿ ಪೀಠ ಸ್ಥಾಪನೆ ಮಾಡಿದ್ದಾರಂದ್ರೆ ಅವರಿಗೆ ಅವಿದ್ಯಾ ಲೇಷ ಇದೆ ಅಂತ ಅರ್ಥ, ಪೂರ್ತಿ ಹೋಗಿಲ್ಲ ಅವರು, ಅವಿದ್ಯಾ ಲೇಷ ಇದೆ. ಅದಕ್ಕೆ ಅವಿದ್ಯೆ ಸಂಸ್ಕಾರ, ಸೈಕಲ್ ಗರ್ರ ತಿರುಗಿ ಚಕ್ರ ಗರ್ರ ತಿರುಗಿಸ್ತೀರಿ ಹೌದಲ್ಲ, ನೀವು ಬಿತ್ತು ಬಿಟ್ಟರು ನಂತರ ಅದು ಹೋಗ್ತಾ ಇರ್ತದಲ್ಲ, ಹಾಗೆ ಅವಿದ್ಯೆ ಚಕ್ರ ಇದ್ದಾರೆ, ಆ ತಿರುಗಿ 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 ಚಕ್ರವನ್ನು ನೀವು ತಿರುಗಿಸಿ ಬಿಟ್ಟರು ಕೂಡ ಅದು ತಿರುಗ್ತಾ ಇರುತ್ತಾ ಇಲ್ಲ, ತಿರುಗ್ತಾ ಇರುತ್ತಾ ಇಲ್ಲ. ಹಾಗೆ ಅವಿದ್ಯೆ ಚಕ್ರದಾಗಿ ನೀವು ತಿರುಗಿಸಿ ಬಿಟ್ಟರು ಕೂಡ ಅದರ ಏನಾಗುತ್ತೆ, ತಿರುಗಿದ್ ಬಿಡೋದಿಲ್ಲ, ಅದರ ಸಂಸ್ಕಾರ. ಹಾಗೆ ಶಂಕರಾಚಾರ್ಯರಿಗೆ ಅವಿದ್ಯಾ ಸಂಸ್ಕಾರ ಇದೆ. ಬಸ್ ಹೋದ್ರೂ ಬಸ್ಸಿನ ಧೂಳು ಇರುತ್ತಲ್ರೆ, ದೃಷ್ಟಾಂತ ಇದಕ್ಕಿಂತ ಬೇರೆ ಬೇಕಾ ನಿಮಗೆ, ಅರ್ಥ ಆಯ್ತಾ? ಬಸ್ ಹೋದ್ರೂ ಬಸ್ಸಿನ ಧೂಳು ಇರುತ್ತಾ ಇಲ್ಲೋ, ಹಾಗೆ ಅದು ಹೋದ್ರೂ ಅದ್ರ ಧೂಳು ಇರುತ್ತೆ, ಹಾಗೆ ಸಂಸ್ಕಾರ ಇರುತ್ತೆ, ಅದಕ್ಕೋಸ್ಕರ ಅಲ್ಲಿ ಎಲ್ಲ ಕಾಣುತ್ತೆ ಅಂದ್ರೆ. ಆದ್ರೆ ಅವನ ಮತದಲ್ಲಿ ಅವಿದ್ಯಾ ಸಂಸ್ಕಾರ, ಅವಿದ್ಯಾ ಲೇಷವು ಅದೆಲ್ಲ ಕಲ್ಪಿತ, ಅದು ಬ್ರಹ್ಮಜ್ಞಾನ ಬಂದ ನಂತರ ಅದು ಹೋಗ್ಬೇಕಿತ್ತು, ಅದು ಹೋಗಿಲ್ಲ ಅಂದ್ರೆ ಅದು ಸತ್ಯ ಅಂತ ಆಯ್ತಾಗ್ರೆ ಬ್ರಹ್ಮನಂತೆ, ಅದೊಂದು ದೊಡ್ಡ ಪ್ರಾಬ್ಲಮ್. ಪ್ರಾರಬ್ಧ ಕರ್ಮ ಅದು ಹೇಗಿರುತ್ತೆ, ಪ್ರಾರಬ್ಧ ಕರ್ಮದಿಂದ ಹಾಗಾಗತ್ತೆ, ಅವಿದ್ಯಾ ಸಂಸ್ಕಾರ, ಅವಿದ್ಯಾ ಸಂಸ್ಕಾರವೂ ಕೂಡ ಕಲ್ಪಿತ, ಅದು ಬ್ರಹ್ಮಜ್ಞಾನ ಬಂದ ನಂತರ ಹೋಗ್ಬೇಕಿತ್ತು, ಹೋಗಿಲ್ಲ ಅಂದ್ರೆ ಬ್ರಹ್ಮ ಜ್ಞಾನ ಬಂದ ಬ್ರಹ್ಮ ಹೋಗೋದಿಲ್ಲ, ನಿವೃತ್ತಿ ಆಗೋದಿಲ್ಲ. ಅವಿದ್ಯಾ ಸಂಸ್ಕಾರ, ಅವಿದ್ಯಾ ಲೇಷ ನಿವೃತ್ತಿ ಆಗೋದಿಲ್ಲ ಅಂದ್ರೆ ಅದು ಬ್ರಹ್ಮನಂತೆ ಪಾರಮಾರ್ಥಿಕಾಗಿ, ಅಂದ್ರೆ ಶಂಕರಾಚಾರ್ಯ ಸ್ವಲ್ಪ ಅಜ್ಞಾನ ಉಳ್ಳವರು ಅಂತ ಗ್ಯಾರಂಟಿ ಅಂತ. ಏನೇ ಹೇಳಿದ್ರು ಪ್ರಾಬ್ಲಮ್ ಇದೆ, ಮತ್ತೆ ಯಾವ ಕುತ್ತಿಗೆ ಕೈ ಹಾಕಿದ್ರು ಹೋಗಿಲ್ಲ ಅಂದ್ರೆ, ಬ್ರಹ್ಮಜ್ಞಾನ ಬಂದಂತರೂ ಆ ಸಂಸ್ಕಾರ ಹೋಗಿಲ್ಲ ಅಂದ್ರೆ ಇನ್ನು ಯಾವ ಹೋಗುತ್ತೆ, ಅದು ಇನ್ನು ಮುಂದೆ ಹೋಗುತ್ತೆ ಅಂತ ಏನು ಗ್ಯಾರಂಟಿ. ಹಾಗೆ ಶಂಕರಾಚಾರ್ಯ ಕೊನೆ ತನಕ ಚಂದ್ರಾಮನಾಯ ಪೀಠವನ್ನು ಸ್ಥಾಪನೆ ಮಾಡ್ತಾ ಕೂತ್ಕೊಳ್ಬೇಕಾಗಿ, ಶಿಷ್ಯರ ಗತಿ ಏನು, ಆಚಾರದ ಗತಿ ಹೀಗಾದ್ರೆ ಇದೆಲ್ಲ ಉತ್ತರ ಮುಂದೆ ಹೋಗುತ್ತೆ ಅಂತ ಏನು ಗ್ಯಾರಂಟಿ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲಿ ಸ್ವಲ್ಪ ಅವಿದ್ಯಾ ಲೇಷ ಇದೆ, ಅಜ್ಞಾನ ಮಾಯಾ, ಅದಕ್ಕೋಸ್ಕರ ಅಲ್ಲಿ ಕಲ್ಪಿತವಾದದ್ದು, ಅಲ್ಲಿ ಭೇದ ಈಶದಾಸ ಭಾವ ಎಲ್ಲ ಕಾಣುತ್ತೆ, ಅದು ಗೌಣ ಮೋಕ್ಷ, ಅಮುಖ್ಯ ಮೋಕ್ಷ, ವಿದ್ಯಾಕಲ್ಪಿತ ಮೋಕ್ಷ ಅಂತ ಹೇಳಬಾರ್ದು. ವೇದವ್ಯಾಸರ ನಯತ್ರ ಮಾಯಾ, ಮಾಯಾ ಇಲ್ಲ, ಇಲ್ಲಿ ಜನರಿಲ್ಲ ಅಂತ ಹೇಳಿದ ನಂತರ ಕೆಲವು ಮಂದಿ ಇದ್ರು ಅಂತ ಅರ್ಥ ಆಗುತ್ತ, ಜನರಿಲ್ಲ, ಆಚಾರಿಲ್ಲ, ಈ ಆಚಾರಿಲ್ಲ ಅಂತ ಹೇಳಿದ್ರೆ ವಿಶೇಷ ನಿಷೇಧ, ವಿಶೇಷ ನಿಷೇಧ ಮಾಡಿದ್ರೆ ಇನ್ನೊಬ್ಬ ಕೆಲವು ಬೇರೆ ಶೇಷ ವಿಧಿ ಅನುಜ್ಞಾಪಕ, ಸಾಮಾನ್ಯ ನಿಷೇಧ ಮಾಡಿಬಿಟ್ರೆ ಯಾರ ಹೆಸರು ಹೇಳಿದೇನೆ ಇಲ್ಲಿ ಜನರಿಲ್ಲ, ಮುಕುಂದಾಚಾರ್ ಗುಂಡಾಚಾರ್ ಅಂತ ಹೇಳಿದೇನೆ, ಇಲ್ಲಿ ಜನರಿಲ್ಲ, ಯಾವ ಆಚಾರ ಇಲ್ಲಿ ಆಚಾರ್ಯರಿಲ್ಲ, ಏನರ್ಥ ಆಗತ್ತೆ, ಆಚಾರ್ಯ ಸಾಮಾನ್ಯ ಇಲ್ಲ, ಜನರಿಲ್ಲ, ಜನ ಸಾಮಾನ್ಯ ಇಲ್ಲ ಅಂತ ಅರ್ಥ ಆಗುತ್ತೆ. ಹಾಗೆ ಮಾಯಾ ಇಲ್ಲ ಅಂದ್ರೆ ಮಾಯಾ ಸಾಮಾನ್ಯ ಇಲ್ಲ, ಆತ ಮಾಯಾ ಎತ್ತಿಂಚಿನ ಮಾಯಾ ಅದೆಲ್ಲ ಅರ್ಥ ಆಗುದಿಲ್ಲ ಅವರು, ಅದಕ್ಕೆ ಅವಕಾಶ ಇಲ್ಲ. ಯಾಕೆ ಎಲ್ಲಿಯಾದರೂ ಒಂದು ಘಟ ಇದ್ರೆ ಚಿಕ್ಕ ಘಟ ಘಟ ಇಲ್ಲ ಅಂತ ಹೇಳ್ಬಾರ್ದು. ಹಾಗಾದ್ರೆ ಮಾಯಾ ಲೇಷ ಇದ್ರೆ
ಮಾಯಾ ಇಲ್ಲ ಅಂತ ಹೇಳಬಾರ್ದು. ಇಷ್ಟು ಹೇಳಿ ಹಾಗಾಗಿ ನೀನು ಸಿಕ್ಕಾಪಟ್ಟೆ ಹೈಲಾಗಿ ಬಿಟ್ಟಿವಲ್ಲ. ನಯತ್ರ ಮಾಯೇತಿ ಗಿರಾ ಮಾಯೆಯ ಭಗವತ್ ಪದೇ ಸಾಮಾನ್ಯತೋಪಿ ನಿಷೇಧೇನ ಮಾಯಾ ದೇಶೋಪಿ ನೈವಿದ್ಯತೆ. ಭಗವಂತನ ಸ್ಥಾನದಲ್ಲಿ ಸಾಮಾನ್ಯ ಮಾಯಾ ನಿಷೇಧ, ಯಾವ ಮಾಯಾ ಲೇಷಕ್ಕೂ ಅವಕಾಶ ಇಲ್ಲ. ಒಂದು ಘಟ ಇದ್ರೂ ಕೂಡ ಘಟೋನಾಸ್ತಿ ಅಂತ ಹೇಳೋದು ಹೇಗೆ ಕೊಡೋದಿಲ್ವೋ ಅದರಂತೆ ಒಂದು ಸ್ವಲ್ಪ ಮಾಯ ಇದ್ರೂ ಕೂಡ ಮಾಯಾ ಇಲ್ಲ ಅಂತ ಹೇಳೋದು ಇಲ್ಲ. ಯಾಕಂದರೆ ಇವನು ಕಳ್ಳನಲ್ಲ ಅಂತ ಹೇಳಬೇಕಾದ್ರೆ ಅಡಿಕೆಯನ್ನು ಕದ್ದಿರಬಾರ್ದು. ಅಡಿಕೆ ಕದ್ದರು ಕಳ್ಳ, ಆನೆ ಕದ್ದರು ಕಳ್ಳ. ಕಳ್ಳ ಅಲ್ಲ ಇವನು ಅಂತ ಹೇಳೋದು, ಅಡಿಕೆ ಕದ್ದಿದ್ರೆ ಕಳ್ಳಲ್ಲ ಅಂತ ಹೇಳಿಕ್ಕಾಗ, ಅದು ಲೇಷ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಸ್ವಲ್ಪ ಕದ್ದರೆ ಕಳ್ಳಲ್ಲ ಅಂತ ಹೇಳಿ ಕೊಡೋಲ್ಲ. ಅಡಿಕೆ ಇದು ಆನೆ ಕಾರ್ದು ಕದ್ದಿದೇ ಇರ್ಬೋದು, ಅಡಿಕೆ ಕದ್ದಿದಾನೋ ಇಲ್ಲ ಹಾಗೆ. ನಿನ್ನಿಚ್ಛೆಗೆ ಬೇಕಾರ್ಥವ ಹೇಳುವುದೇ ಶಬ್ದ, ತನ್ನ ಶಕ್ಯವಾದ ಅರ್ಥವನೇ ಎನ್ನ ಬಹುದೈಸೆ ತುಹಿನ ಪರ ಶಬ್ದ ಒನ್ನೆ ಅರ್ಥವನ್ನು ನುಡಿಯುವುದೇ. ಮಾಯಾ ಇಲ್ಲ ಎಂಬುದಕ್ಕೆ ಬಹಳ ಮಾಯೆ ಇಲ್ಲ, ಸ್ವಲ್ಪ ಮಾಯೆ ಇದೆ ಅಂತ ನೀನು ಅರ್ಥ ಮಾಡ್ತೀನಿ. ಅದರಿಂದ ಅದು ಕಲ್ಪಿತ, ಭೇದ ಸಗುಣ ಬ್ರಹ್ಮನು ಕಲ್ಪಿತ, ಆ ಮೋಕ್ಷವು ಕಲ್ಪಿತ ಅಂತ ನಿನ್ನ ಇಚ್ಛೆಗೆ ತಕ್ಕಂತೆ ಬೇಕಾದ ಅರ್ಥವ ಹೇಳುವುದೇ ಶಬ್ದ. ಒಂದು ಶಬ್ದ ನಿನ್ನ ಇಚ್ಛೆ ತಕ್ಕಂತೆ ನಿನಗೆ ಖುಷಿ ಬಂದ ಹಾಗೆ ಅರ್ಥ ಹೇಳುವುದಿಲ್ಲ. ತನ್ನ ಶಕ್ಯವಾದ ಅರ್ಥವನೇ ಎನ್ನಬಹುದೈಸೆ, ಯಾಕಂದರೆ ಎನ್ನಬಹುದ ಐಸೆ ಅಲ್ಲವೇ, ಅದಕ್ಕೆ ಶಕ್ಯ ಅರ್ಥ ಯಾವುದು ಅದನ್ನೇ ಹೇಳುತ್ತೆ. ನಿನ್ನಾಚಾರ ನಿನ್ನಕ್ಕೆ ಶಕ್ತಿ ಇಲ್ಲದ ಆ ಪದಕ್ಕೆ ಒಂದು ಶಕ್ತಿ ಇರುತ್ತೆ, ಆ ಶಕ್ತಿಗೆ ವಿಷಯವಾದ ಅರ್ಥವನ್ನು ಹೇಳುತ್ತದೆ ವಿನಃ ಶಕ್ತಿಗೆ ವಿಷಯವಲ್ಲದ ನಿನ್ನ ಇಚ್ಛೆಗೆ ಅನುಸಾರವಾಗಿ ಅರ್ಥವನ್ನು ಹೇಳುವುದಿಲ್ಲ. ಫಾರ್ ಎಕ್ಸಾಂಪಲ್ ಏನು, ಬದರಿಯಲ್ಲಿ ತುಂಬಾ ಚಳಿ, ಯಾಕೆ ಬದರಿ ಹಿಮಾಲಯದಲ್ಲಿ ಇರುವುದರಿಂದಾಗಿ, ಏನ್ರೇ ಹಿಮಾಲಯದಲ್ಲಿ ಇರುವುದರಿಂದಾಗಿ ಬದರಿಯಲ್ಲಿ ಬಹಳ ಚಳಿ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಏನ್ ಹೇಳ್ತಾರೆ, ಹಿಮ ಅಂದ್ರೆ ಏನ್ರಿ, ಅಲ್ಲಿ ಚಳಿ ಇಲ್ಲ, ಹಿಮ ಅಂದ್ರೆ ಏನು ಬೆಂಕಿ ಅಂತ ಅರ್ಥ, ಮಂಜು ಅಂತ ಅರ್ಥ ಅಲ್ಲ ಅಂತ ಹೇಳಿಬಿಟ್ರೆ ಈಗ ಸಮರ್ಥನೆ ಮಾಡ್ಬೋದಾ? ಬದರಿಯಲ್ಲಿ ಚಳಿ ಇಲ್ಲ, ಏ ಹಿಮಾಲಯದಲ್ಲಿ ಇದೆ ಅಂದ್ರೆ ಹಿಮ ಅಂದ್ರೆ ಏನರ್ಥ, ಮಂಜುಗಡ್ಡೆ ಅಂತ ಅರ್ಥ ಅಲ್ಲ, ಮತ್ತೇನಂತ ಅರ್ಥ, ಐಸ್ ಅಂತ ಅರ್ಥ ಅಲ್ಲ, ಬೆಂಕಿ ಅಂತ ಅರ್ಥ ಅಂತ ಹೇಳಿಬಿಟ್ಟ ಆಯ್ತಾ, ಚಳಿ ಇಲ್ಲ ಅಂತ ಆಗತ್ತಾ? ಯಾಕೆ ನೀನು ಖುಷಿ ಬಂದಾಗ ಅರ್ಥ, ಅದಕ್ಕೆ ಶಕ್ತಿ ಇರುವುದಲ್ಲಿ ತುಹಿನ ಎಂಬ ಶಬ್ದಕ್ಕೆ ಮಂಜಿನ ಗಡ್ಡೆಯಲ್ಲಿ ಮಂಜಿನಲ್ಲಿ ಶಕ್ತಿ ಇದೆ ವಿನಃ ಬೆಂಕಿಯಲ್ಲ. ನಿನ್ನ ಖುಷಿ ಬಂದಾಗ ಅರ್ಥ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಎನ್ನ ಬಹುದೈಸೆ ತುಹಿನ ಪರ ಶಬ್ದ ಒನ್ನೆ ಅರ್ಥವನ್ನು ನುಡಿಯುವುದೇ. ತುಹಿನ ಅಂದ್ರೆ ಇದು ದ್ವೈನ ಶಬ್ದ ಕಟ್ಟ ಹಿಮ, ಹಿಮ ಎಂಬ ಅರ್ಥವನ್ನು ಕೊಡ್ತಕ್ಕಂಥ ದ್ವೈನ ಶಬ್ದ, ಬೆಂಕಿ ಎಂಬ ಅರ್ಥ ವಿರುದ್ಧ ಅರ್ಥ ಕೊಡುವುದಿಲ್ಲ. ಮಾಯಾ ನೇತಿ ನಿಷೇಧೋಯಂ ಸಾಮಾನ್ಯ ಭಾವಯವಹಿ ಮುಖ್ಯಸ್ಯ ಬಾಧನೆ ಇತ್ಯಾದ ಅಮುಖ್ಯಾರ್ಥೋ ಅನಥಾನ್ಯತ. ಎಲ್ಲಾದರೂ ಇಲ್ಲಿ ನೀವೀಗ ಮಾಯಾ ಸಾಮಾನ್ಯ ಇಲ್ಲ ಅಂತ ಅರ್ಥ ಮಾಡ್ಬೇಕೇನ? ಬಹುಮಾಯ ಇಂದಿಲ್ಲ, ಅಲ್ಪ ಮಾಯ ಇದೆ ಅಂತ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಆ ಅರ್ಥ ಮಾಡ್ಬೇಕಾದ್ರೆ ಮುಖ್ಯಾರ್ಥಕ್ಕೇನಾದರೂ ಬಾಧಕ ಬಂದಿರಬೇಕು. ಉದಾಹರಣೆಗೆ ಒಂದು ಹೇಳ್ತೇವೆ, ಮುಖ್ಯಾರ್ಥಕ್ಕೆ ಬಾಧಕ ಬಂದರೆ ಮಾತ್ರ ಅಮುಖ್ಯಾರ್ಥ ಮಾಡೋದು ಲಕ್ಷಣದಿಂದ. ಮಾಯಾ ಇಲ್ಲ ಅಂದ್ರೆ ಹೆಚ್ಚು ಮಾಯ, ದೊಡ್ಡ ಮಾಯ ಇಲ್ಲ, ದೊಡ್ಡ ಮಾಯ ಮಹಾಮಾಯ ಇಲ್ಲ ಅಷ್ಟೇ, ಚಿಕ್ಕ ಮಾಯ ಇದೆ ಅಂತ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಮಾಯಾ ಇಲ್ಲಂದ್ರೆ ಮಾಯಾ ಇಲ್ಲ, ಅದು ಮುಖ್ಯ ಅರ್ಥ. ಮಾಯಾ ಇಲ್ಲದಕ್ಕೆ ದೊಡ್ಡ ಮಾಯ ಇಲ್ಲ ಅಂತ ಅದು ದೊಡ್ಡ ಅರ್ಥ, ಅದು ಅಮುಖ್ಯ ಅರ್ಥ. ಆ ರೀತಿಯಾಗಿ ಅರ್ಥ ಮಾಡಬೇಕು. ಮಾಯಾ ಸಾಮಾನ್ಯ ಇಲ್ಲ ಎಂಬ ಅರ್ಥಕ್ಕೆ ಏನಾದರೂ ಬಾಧ ಬರಬೇಕು, ಅದಕ್ಕೆ ಆ ಅರ್ಥ ಹೇಳಲಿಕ್ಕೆ ಏನಾದರೂ ತೊಡಕಿರಬೇಕು. ಈಗ ಉದಾಹರಣೆಗೆ ಗಂಗಾಯಾಂ ಘೋಷ, ಗಂಗೆಯಲ್ಲೇನೆ ಅಪಾರ್ಟ್ಮೆಂಟ್ ಅಂತ ಇಟ್ಕೊಳ್ಳೋಣ. ಈಗ ಘೋಷ ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಗಂಗಾಯಾಂ ಅಪಾರ್ಟ್ಮೆಂಟ್, ಗಂಗಾ ಪ್ರವಾಹದಲ್ಲಿ ಅಪಾರ್ಟ್ಮೆಂಟ್ ಇರುತ್ತೆ, ಇನ್ನು ಮುಂದೆ ಆಗ್ಬೋದು ತೊಂದರೆ ಇಲ್ಲ. ಯಾಕಂದ್ರೆ ಎಲ್ಲ ಕರೆಗಳನ್ನೆಲ್ಲ ಏನ್ ಮಾಡಿಬಿಟ್ಟಿದೆ, ಅಪಾರ್ಟ್ಮೆಂಟ್ ಮಾಡಿ ಸೈಟ್ ಮಾಡಿ. ಗಂಗಾಯಾಮ್ ಅಪಾರ್ಟ್ಮೆಂಟ್ ಅಂದ್ರೆ ಗಂಗೆ ಪ್ರವಾಹದಲ್ಲಿ ಅಪಾರ್ಟ್ಮೆಂಟ್ ಇರ್ಲಿಕ್ಕೆ ಸಾಧ್ಯ, ಅದಕ್ಕೆ ಗಂಗಾ ತೀರದಲ್ಲಿ ಅಂತ ಅರ್ಥ ಮಾಡ್ತಾರೆ. ಹಾಗೆ ಗಂಗಾಯಾಮ್ ಗಂಗಾ ಪ್ರವಾಹ ಎಂಬ ಮುಖ್ಯ ಅರ್ಥಕ್ಕೆ ತೊಂದರೆ ಉಂಟಲ್ಲಿ, ಯಾಕೆ ಅನ್ವಯ ಬಾಧಿತ, ಅನ್ವಯ ಬಾಧಿತ ಆಗುತ್ತೆ. ಯಾಕಂದ್ರೆ ಗಂಗಾ ಪ್ರವಾಹದಲ್ಲಿ ಮನೆ ಅಪಾರ್ಟ್ಮೆಂಟ್ ಇರೋದು ಹೇಗೆ?
ಅದಕ್ಕೆ ಗಂಗಾ ತೀರ ಮುಖ್ಯ ಅರ್ಥ ಬಿಡ್ತಾರೆ, ಅವಕ್ಕೆ ಅರ್ಥ ಮಾಡ್ತಾರೆ. ಹಾಗೆ ಇಲ್ಲಿ ಮಾಯಾ ಇಲ್ಲ ಎಂಬುದಕ್ಕೆ ಮಾಯಾ ಸಾಮಾನ್ಯ ನಿಷೇಧ ಅಲ್ಲ, ಮತ್ತೆ ಮಹಾಮಾಯ ದೊಡ್ಡ ಮಾಯ ಇಲ್ಲ, ಎತ್ಕಿಂಚ ಮಾಯ ಇದೆ ಅಂತ ಅರ್ಥ ಮಾಡಬೇಕಾದ್ರೆ ಆ ಮಾಯಾ ಸಾಮಾನ್ಯ ನಿಷೇಧ ರೂಪ ಅರ್ಥ ತಗೊಳ್ಳಿಕ್ಕೆ ತೊಂದರೆ ಇದೆ, ಅದ್ಯಾವ ತೊಂದರೆಯೂ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಹೇಳಿದ್ದಾರೆ. ಹಾಗರೆ ಸರ್ವದೋಷ ರಹಿತರಾದ ವೈಕುಂಠ ಲೋಕ, ಅಲ್ಲಿ ಕಾರ್ಯಾಭಾವಸ್ಯ ಚಾಂಜತ್ಯಂ ಸರ್ವತಾಭಾವ ಏವಯತ್ ಅಥೋಥೋ ಕಾರಣ ಸ್ಯಾತಿ ಸರ್ವತಾಭಾವ ಮಾಕ್ಷಿಪೇತ್. ನೋಡಿ, ಮಾಯಾ ಎಂಬುದೇ ಇಲ್ಲ. ಹಾಗರೆ ಕಾರಣವೇ ಇಲ್ಲಂತಾದರೆ ಕಾರ್ಯ ಕಿಮುತಾಪರೆ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿ ಏನ್ ಮಾಡಿದ್ದಾರೆ, ಕಾರ್ಯಾಭಾವ ಕಾಮ ಕ್ರೋಧ ಮಾಯಾ ಕಾರ್ಯ ಸರ್ವತಾ ಇಲ್ಲಂತ ಅರ್ಥ ಮಾಡಿ, ಕಾರಣ ಮಾತ್ರ ಸರ್ವತಾ ಇಲ್ಲಂತ ಅರ್ಥ ಮಾಡೋದು ನೀವು. ಕಾರ್ಯಾಭಾವ ಕಿಮುತಾಪರೆ ಅಂತ ಹೇಳುವಾಗ ಮಾಯಾ ಇಲ್ಲ, ಅದರಿಂದಾಗಿ ಅದರ ಕಾರ್ಯವಾದ ಕಾಮಕ್ರೋಧ ಆದಿಗಳು ಸರ್ವತಾ ಇಲ್ಲ ಅಂತ ಅರ್ಥ ಮಾಡ್ತೀವಿ. ಆದರೆ ಕಾರಣ ಮಾತ್ರ ಸರ್ವತಾ ಇಲ್ಲ ಅಂತ ಅರ್ಥ ಮಾಡಲ್ಲ. ಮಹಾಕಾರಣ ಇಲ್ಲ, ಅಲ್ಪ ಕಾರಣ ಇದೆ ಅಂತ ಅರ್ಥ ಮಾಡೋದು ಹೇಗೆ? ಕಾರ್ಯ ಇಲ್ಲ ಅಂದರೆ ಸರ್ವತಾ ಕಾರ್ಯ ಇಲ್ಲ, ಅವಿದ್ಯೆಯ ಕಾರ್ಯ ಇಲ್ಲ ಅಂತ ಅರ್ಥ ಮಾಡೋದಾದರೆ ಕಾರಣವೂ ಕೂಡ ಸರ್ವತಾ ಇಲ್ಲ ಅಂತ ಅರ್ಥ ಮಾಡೋದು ಬಿಟ್ಟು, ಮಹಾ ಕಾರಣ ಇಲ್ಲ, ಮಹಾವಿದ್ಯಾ ಎಂಬ ಕಾರಣ ಇಲ್ಲ, ಅಲ್ಪ ವಿದ್ಯಾ ಇದೆ ಅಂತ ಯಾವ ಎಂದು ಹೇಳ್ತೀನಿ ನಾನು? ಒಂದೊಂದು ಕಡೆ ಒಂದೊಂದು ಅರ್ಥ ಮಾಡೋದಾ? ನಿರ್ಮಾಯ ಭಗವಲ್ಲೋಕೆ ಮುಖ್ಯ ನಿರ್ಮಾಯ ತೋಜಿತ ನಚೇತ್ ತತ್ ಕಾರ್ಯಕಾಮಾದೀನ್ ಕೈಮತ್ಯೇನ ಕಥಂಕ್ಷಿಪೇತ್. ವಸ್ತಸ್ತು, ಮಾಯ ಇಲ್ಲದ ಭಗವಲ್ಲೋಕದಲ್ಲೇನೆ ನಿರ್ಮಾಯತ ಉಚಿತ. ಸರ್ವಾತ್ಮನ ಮಾಯ ಇಲ್ಲ ಅಂತ ಹೇಳೋದು ಉಚಿತ. ಯತ್ಕಿಂಚಿತ್ ಮಾಯ ಇದ್ದಿದ್ರೆ ಮಾಯಾ ಕಾರ್ಯ ಎಂಬುದು ಇಲ್ಲ ಅಂತ ಏನು ಹೇಳ್ತಕ್ಕಂತಹದ್ದು ಅಂತ ಹೇಳೋದು ಸರಿ ಹೋಗಲ್ಲ. ಯತ್ಕಿಂಚಿತ್ ಮಾಯ ಇದ್ರೆ ಮಾಯಾ ಮಾಯವೇ ಇಲ್ಲ ಅಂದಾದ್ಮೇಲೆ ಇನ್ನು ಮಾಯಾ ಕಾರ್ಯವಾದ ಕಾಮಕ್ರೋಧಾದಿಗಳಿಗೆ ಎಲ್ಲಿ ಅವಕಾಶ? ಅದಿಲ್ಲ ಅಂತ ಏನು ಹೇಳ್ತಕ್ಕಂಥದ್ದು ಅಂತ ಹೇಳೋದು ಕೂಡುದಿಲ್ಲ. ಯಾಕೆ? ಮಾಯಾ ಲೇಷ ಇದೆ. ಮಾಯಾ ಸಾಮಾನ್ಯ ನಿಷೇಧ ಮಾಡ್ದೇನೆ, ಯತ್ಕಿಂಚಿತ ಮಾಯಾ ದೊಡ್ಡ ಮಾಯಾ ಇಲ್ಲ ಅಂತ ಇಷ್ಟೇ ಅರ್ಥ ಮಾಡಿದ್ರೆ ಆಗ ಮಾಯೇ ಇಲ್ಲ ಅಂದಾದ್ಮೇಲೆ ಮಾಯಾ ಕಾರ್ಯಕ್ಕೆಲ್ಲಿ ಅವಕಾಶ ಎಲ್ಲಿ ಅಂತ ಕೈಮುತ್ಯ ನ್ಯಾಯದಿಂದ ಮಾಯಾ ಕಾರ್ಯ ಮಾಯವೇ ಇಲ್ಲ ಅಂದಾದ್ಮೇಲೆ ಮಾಯಾ ಕಾರ್ಯ ಇಲ್ಲಂತ ಕಿಮುತ ಏನು ಹೇಳ್ತಕ್ಕಂತಹದ್ದು ಅಂತ ಅದು ಅರ್ಥ ಕೊಡುದು. ಯಾಕಂದ್ರೆ ಎತ್ಕಿಂಚ ಮಾಯಾ ಲೇಷ ಇದ್ದಾಗ ಮಾಯಾ ಕಾರ್ಯ ಇಲ್ಲ ಅಂತ ಸಿದ್ಧವಾಗುತ್ತದೆ. ಅದು ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ವೈಕುಂಠ ನಗರ ಇಷ್ಟು. ಹಾಗಾಗಿ ನಮಗೆ ಬೇಕಾದಂತಹ ಮೋಕ್ಷವನ್ನು ಸಮರ್ಥನೆ ಮಾಡಲಿಕ್ಕೆ ಬೇಕಾದ ಎಲ್ಲ ಲಕ್ಷಣವನ್ನು ಒಂದು ಶ್ಲೋಕದಲ್ಲಿ ನಾಲ್ಕು ಪಾದದಲ್ಲಿ ವ್ಯಾಸ ಎಂಬ ಮಾತು ಚರ ಹಿಡಿದು ಅವನ ಬಾಯಿಯನ್ನು ಬಂದ್ ಮಾಡಿದೆ. ಅವನಿಗೇನು ಮಾತಾಡಲಿಕ್ಕೆ ಆಗದಂತೆ ಮಾಡಿದೆ. ವೈಕುಂಠದಲ್ಲಿ ಏನಿದೆ, ಅಯೋಧ್ಯ ನಗರ ಇದೆ ಅಂತ ಹೇಳ್ತಾರೆ ಅಲ್ಲಿ. ಯಾಕೆಂದರೆ ಕಾಮಕ್ರೋಧಾದಿಗಳು ಅಥವಾ ಯಾರು ಅಪರೋಕ್ಷ ಜ್ಞಾನವನ್ನು ಪಡೆದೇ ಇದ್ದವರು ಯಾವ ಅಸುರರೂ ಕೂಡ ಅಲ್ಲಿ ಯುದ್ಧ ಮಾಡಿ ಮುತ್ತಿಗೆ ಹಾಕಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಭಯೋತ್ಪಾದಕರಿಂದಲೂ ಕೂಡ ಆ ಅಯೋಧ್ಯೆಯನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಶ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಈ ಅಯೋಧ್ಯೆ ಬೇಕಾದ್ರೆ ಮಾಡ್ಕೊಳ್ತಾರೆ ಅಷ್ಟೇ. ಆ ಅಯೋಧ್ಯೆಯನ್ನು ಯಾರು ಯುದ್ಧ ಮಾಡಿ ಗೆಲ್ಲಕ್ಕೆ ಆಗೋಲ್ಲ. ಅದಕ್ಕೆ ಏನಂತ ಹೆಸರಕ್ಕೆ ಅಯೋಧ್ಯ ಅಂತ ಹೆಸರು ವೈಕುಂಠ ಬರಿ. ಅದು ಬಹಳ ಪದ್ಮಪುರಾಣದಲ್ಲಿ ಬಹಳ ಚೆನ್ನಾಗಿ, ತನ್ಮಧ್ಯೆ ನಗರಿ ದಿವ್ಯಾಸ ಅಯೋಧ್ಯೆಯಲ್ಲಿ ಪ್ರಕೀರ್ತಿತ ಆರೂಢ ಯೌವನೈಹಿ ನಿತ್ಯ ದಿವ್ಯ ನಾರೀನ ರೈವ್ಯುತ. ಎಷ್ಟು ಚೆನ್ನಾಗಿ ಹೇಳ್ತಾರಂದರೆ ಶ್ರೇಷ್ಠವಾದ ಸುಂದರ ಪುರುಷರು ನಾರಿಯರು ಒಳ್ಳೆ ಆಗತಾನೆ ಯೌವನ ಹದಿಹರೆಯದ ಯೌವನದಲ್ಲಿ ಯೌವನದ ಏನು ಹದಿಹರೆಯದ ಯೌವನ ಅಂತ ಹೇಳ್ತಾರೆ. ನವಯೌವನದಲ್ಲಿ ಕಂಗೊಳಿಸ್ತಾ ಇರ್ತಾರಂತೆ ನರರು ಮತ್ತು ನಾರಿಯರು ಯಾರು ಅಲ್ಲಿ ವೈಕುಂಠದಲ್ಲಿ. ಇದು ಪದ್ಮಪುರಾಣ ಹೇಳಿದೆ ಅಂತ. ಆದರೆ ಮುಂದೆ ಎಲ್ಲ ಹೇಳ್ತಾರೆ ಆ ಮುಂದೆ, ಯಾಕಂದ್ರೆ ವೈಕುಂಠವನ್ನು ನೀನು ಬರೋದು ಸಿಕ್ಕಾಪಟ್ಟೆ ಉಂಟು ಮುಂದೆ ಮುಂದೆಲ್ಲ ಬರುತ್ತೆ. ವೈಕುಂಠದಲ್ಲಿ ಕೂಡ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತಿದೆ. ವೈಕುಂಠದಲ್ಲಿ ಯಾವ ದೋಷ ಇಲ್ಲ ಅಂತಾದರೆ ಅವ್ರಿಗೆ ಕೋಪ ಹೇಗೆ ಬಂತು ಸನಕಾದಿ ಮನೆಗಳಿಗೆ? ಇವರು ಶಾಪ ಹೇಗೆ ತಗೊಂಡ್ರು? ಕೋಪ ಬರೋದು, ಶಾಪ ಕೊಡೋದು, ಶಾಪ ತಗೊಳ್ಳೋದು ಇದೆಲ್ಲ ದೋಷ ಅಲ್ವಾ? ತಡೆಯುವುದು ಅಜ್ಞಾನದಿಂದ ತಡೆದ್ರು, ಅಜ್ಞಾನಕ್ಕೆ ಕೋಪಕ್ಕೆ ಅವಕಾಶ. ಇದು ಕೂತ್ರ ಬರ್ತದೆ. ಅದಕ್ಕೆ ಅದು ಅದು ಅಮುಕ್ತ ಸ್ಥಾನ. ಅಮುಕ್ತ
ಅಮುಕ್ತ ಸ್ಥಾನದಲ್ಲಿ ಎಲ್ಲ ಬರುತ್ತೆ, ಕಾಮಕ್ರೋಧಾದಿಗಳು ಶಾಪ ತಾಪ ಎಲ್ಲ ಇದೆ, ಮುಕ್ತ ಸ್ಥಾನದಲ್ಲಿ ಇಲ್ಲ. ಹಾಗಾಗಿ ಇವರು ಅಲ್ಲಿ ನಗರಿಸಿಬಿಟ್ನಲ್ಲ ದೇವರದ್ದು ಕಿರೀಟ, ಅಲ್ಲಿ ಆ ಕಳತನ ಮಾಡಬೇಕಂತ ದುರ್ಬುದ್ಧಿ ಬಂತ ಅಲ್ಲಿ. ಅದು ಅಮುಕ್ತ ಸ್ಥಾನದಲ್ಲಿ ಅದು ಬಿಟ್ಟು, ಮುಕ್ತ ಸ್ಥಾನದಲ್ಲಿ ಕಳತನ ಮಾಡುವ ಬುದ್ಧಿ ಬರಲ್ಲ, ಅದು ದೋಷ. ಏನ್ರಿ ಮತ್ತೆಲ್ಲ ನೀವು ಕೇಳ್ತೀರಿ ಕೂಡಲೇ, ಅದು ಬೇರೆ ಏರಿಯಾದಲ್ಲಿ ಆದದ್ದು, ಪರವಲಯದಲ್ಲಿ, ಉತ್ತರ ವಲಯದಲ್ಲಿ ಆಗಿಲ್ಲ, ಮುಕ್ತ ವಲಯಕ್ಕಿಂತ ಹೊರಗೆ ಆಗಿದೆ. ಅದೇನು ತೊಂದರೆ ಇಲ್ಲ. ಗಂಟೆ ಆಯ್ತಲ್ಲ, ಗಂಟೆ ಆಯ್ತಲ್ಲ.